ಕಳೆದ ತಿಂಗಳಷ್ಟೇ ಚಂದ್ರಶೇಖರ್ ರಾವ್ ಅವರನ್ನ ಏನು ಹೈದರಾಬಾದ್ನಲ್ಲಿ ಕೆಸಿಆರ್ ಜೊತೆ ಜಮೀರ್ ಅಹಮದ್ ರವರು ಕಾಣಿಸ್ಕೊಂಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ನನಗಂತೂ ಯಾವ ಆಫರ್ ಕೂಡ ಬಂದಿಲ್ಲ. ನಾನು ತೆಲಂಗಾಣ ಸಿಎಂ ಭೇಟಿ ಮಾಡಿದ್ದು ಸತ್ಯ, ಆದರೆ 500 ಕೋಟಿ ಆಫರ್ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಸಚಿವ ಜಮೀರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇಲ್ಲ, ಆ ತರ ಯಾವುದು ಬಂದಿಲ್ಲ ಅಲ್ಲ ನಮಗೆ. ಸದ್ರೆ ಗಂಭೀರವಾಗಿ ಕಾಂಗ್ರೆಸ್ ಶಾಸಕರ ಸೋಲಿಸಬೇಕು ಅಂತ ಹೇಳಿ ಒಂದು ಆಫರ್ ಕೊಟ್ಟಿದ್ದಾರೆ ಅಂತ ಸರ್. ಯಾರು ಕೊಟ್ಟಿದ್ದಾರಂತೆ? ಜಮೀರ್ ಅಹಮದ್ ಅವರಿಗೆ ಕೆಸಿಆರ್ ಅವರು ಕೊಟ್ಟಿದ್ದಾರೆ. ಇಲ್ಲ, ಯಾರು ಹೇಳಿದ್ದಿಲ್ಲ ಆ ತರ ಏನಿಲ್ಲ. ನಾನು ಹೈದರಾಬಾದ್ ಹೋಗಿರೋದು ನಿಜ, ಕೆಸಿಆರ್ ನ ಭೇಟಿಯಾಗಿರೋದು ನಿಜ. ನನ್ನ ರೋಹಿತ್ ರೆಡ್ಡಿ ಅಂತ ನನ್ನ ಆತ್ಮೀಯ ಸ್ನೇಹಿತ, ತಾಂಡೂರು ಎಂಎಲ್ಎ ಆಗಿದ್ದಾರೆ ಅವರು, ನಾನು ಬಹಳ ವರ್ಷದಿಂದ ಪರಿಚಯ. ಅವ್ರು ಬಂದ್ಬಿಟ್ಟು ಇಲ್ಲ ಸಿಎಂ ಒಂಚೂರು ಭೇಟಿ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಸಿಎಂ ನ ಭೇಟಿ ಮಾಡಕ್ಕೆ ಕರ್ಕೊಂಡು ಹೋಗಿದ್ರು. ಹೋದೆ ಭೇಟಿ ಮಾಡಿ ಬಂದೆ, ಅದು ಎಲ್ಲರೂ ಗೊತ್ತಿರೋದು ವಿಚಾರ. ಆತರ ಏನು ಆಫರ್ ನನ್ ಕೊಟ್ಟಿಲ್ಲಲ್ಲ. ನನ್ಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ, ನನ್ಗೆ ಆತರ ಏನು ಆಫರ್ ಕೊಟ್ಟಿಲ್ಲ. ನನ್ನ ಫ್ರೆಂಡ್ಶಿಪ್ ಅಲ್ಲಿ ಭೇಟಿ ಮಾಡಿದೆ, ಫ್ರೆಂಡ್ಶಿಪ್ ಆಗಿ ವಾಪಸ್ ಬಂದೆ. ಏನ್ ಮಾತುಕತೆ? ರಾಜಕೀಯ ಮಾತುಕತೆ ಆಗಿಲ್ಲ, ಅವ್ರಿಗೂ ನಮ್ ಸಂಬಂಧನೇ ಇಲ್ಲಲ್ಲ. ಅವರೇ ಬೇರೆ ಪಕ್ಷ, ನಾವೇ ಬೇರೆ ಪಕ್ಷ. ಒಬ್ಬ ಮುಖ್ಯಮಂತ್ರಿ ಕೇಳ್ಬೇಕು, ಯಾರು ಹೇಳಿದಾರೆ ಅವ್ರು ಕೇಳ್ಬೇಕು, ನನ್ ಕೇಳಿದ್ರೆ ಅವ್ರನ್ನ ಕೇಳ್ಬೇಕು, ನೀವು ಯಾರು ಹೇಳಿದಾರೆ ಅವ್ರನ್ನ ಕೇಳ್ಬೇಕು. ಈಗ ಭೇಟಿ ಹಾಕದ ತಕ್ಷಣ ಆಫರ್ ಕೊಟ್ಟಿದ್ರೆ ನಾನೇನು ಹೇಳಿ ಅದಕ್ಕೆ? ಭೇಟಿ ಆಗಿರೋದು ನಿಜ, ನಾನು ಅಲ್ಲಿ ಮಾಧ್ಯಮದಲ್ಲೂ ಹೇಳಿದ್ದೀನಿ, ನಾನು ಭೇಟಿಯಾಗಿದ್ದೀನಿ. ನಾನು ಲಾಸ್ಟ್ ಟೈಮ್ ಮಾಧ್ಯಮದಲ್ಲಿ ಯಾರೋ ಕೇಳಿದ್ರು, ಹೇಳಿದ್ದೀನಿ ಅವರು ಭೇಟಿಯಾಗಿದೆ. ರಾಜಕೀಯದಲ್ಲಿ ಸಾಕಷ್ಟು ತಲ್ಲಣವನ್ನ ಸೃಷ್ಟಿಸಿದಂತಹ 500 ಕೋಟಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಖಾಸಗಿ ಹೋಟೆಲ್ನಲ್ಲಿ ಸಿದ್ದರಾಮಯ್ಯ ಗೌಪ್ಯ ಸಭೆಯನ್ನು ಕೂಡ ನಡೆಸಿದ್ದಾರೆ. ಸಿದ್ದರಾಮಯ್ಯರನ್ನ ಭೇಟಿಯಾದಂತಹ ಮಾಜಿ ಸಚಿವ ಸಮೀರ್ ಖಾರ್ ಈ ಸಂದರ್ಭದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಯಾಕಂತಂದ್ರೆ ಕಳೆದ ತಿಂಗಳಷ್ಟೇ ಇವರು ಕೂಡ ಭೇಟಿ ಮಾಡಿದ್ರು ಚಂದ್ರಶೇಖರ್ ರಾವ್ ಅವರನ್ನ, ಈಗಷ್ಟೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಭೇಟಿಯಾದೆ ಅಷ್ಟೇ, ಇನ್ನು ರಾಜಕೀಯವಾಗಿ ಯಾವ ಚರ್ಚೆ ಕೂಡ ಆಗಿಲ್ಲ ಅಂತ ಸಮೀರ್ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಹೆಸರು ಕೆಪಿ, ಇದೀಗ 500 ಕೋಟಿ ಆಫರ್ ವಿಚಾರ ರಾಜಕೀಯದಲ್ಲಿ ಸಾಕಷ್ಟು ತಲ್ಲಣ ಒಂದ್ ಕಡೆ ಸೃಷ್ಟಿ ಮಾಡಿದ್ರೆ, ಇನ್ನು ಈ ಒಂದು ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು? ಮುಖ್ಯವಾಗಿ ಜಮೀರ್ ಕೂಡ ಭಾಗಿಯಾಗಿದ್ದಾರೆ. ಹಾಗಾದ್ರೆ ನೆರೆ ರಾಜ್ಯದಿಂದ ಕಾಂಗ್ರೆಸ್ ಆಪರೇಷನ್ ಆಗ್ತಾ ಇದೆಯಾ ಹೇಗೆ? ಮೈಸೂರಿನ ಹೊರವಲಯದ ಅಂದ್ರೆ ಮೈಸೂರಿನ ಬನ್ನಿ ಮಂಟಪದ ಬಳಿ ಇರುವಂತಹ ಲಾಡ್ನಲ್ಲಿ ಜಮೀರ್ ಅಹಮದ್ ಅವರು ಇದ್ರು. ಆ ವೇಳೆಗೆ ಮೈಸೂರಿನಲ್ಲಿ ಇದ್ದಂತಹ ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ಕೂಡ ಜಮೀರ್ ಅಹಮದ್ ಅವರನ್ನು ಭೇಟಿ ಮಾಡಿದ್ದಾರೆ. ಪ್ರಮುಖವಾಗಿ ಈಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತಹದ್ದು ತೆಲಂಗಾಣದ ಮುಖ್ಯಮಂತ್ರಿಗಳಿಂದ 500 ಕೋಟಿ ರೂಪಾಯಿ ಆಫರ್ ಬಂದಿತ್ತು ಯಾರಿಗೆ, ಜಮೀರ್ ಅಹಮದ್ಗೆ ಎನ್ನುವಂತಹ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಅದ್ರ ಬಗ್ಗೆ ಸ್ವತಃ ಜಮೀರ್ ಅಹಮದ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಕೆಸಿಆರ್ ಅವರನ್ನ ಭೇಟಿ ಮಾಡಿದ್ದಂಥದ್ದು ಸತ್ಯ, ಆದ್ರೆ 500 ಕೋಟಿ ರೂಪಾಯಿ ಆಫರ್ ಈ ತರದ ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಇದೆಲ್ಲದೂ ಕೂಡ ಕುವಾ ಪೋವಾ ಅನ್ನುವಂತಹ ಸ್ಪಷ್ಟೀಕರಣವನ್ನ ಸಹಜವಾಗಿ ಜಮೀರ್ ಅಹಮದ್ ಅವರು ಕೊಟ್ಟಿರುವಂತದ್ದು. ಇಡೀ ಮೈಸೂರಿನಲ್ಲಿ ನಡೀತಾ ಇರುವಂತಹ ಸಭೆಯ ಬಹಳ ದೊಡ್ಡ ಮಟ್ಟದ ಹೈಲೈಟ್ ಏನಂದ್ರೆ, ಸಾಮಾನ್ಯವಾಗಿ ಸಿದ್ದರಾಮಯ್ಯವರು ಮಾಧ್ಯಮಗಳ ಮೇಲೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗರಂ ಆಗಲ್ಲ ಅಥವಾ ರೇಗಲ್ಲ, ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಯಾಕೋ ಮಾಧ್ಯಮಗಳ ಮೇಲೆ ಗರಂ ಆದ್ರು. ನೀವ್ ಯಾಕೆ ಇಂತ ಖಾಸಗಿ ಸಭೆಗಳಿಗೆ ಸಮಾರಂಭಗಳಿಗೆಲ್ಲ ಬರ್ತೀರಿ, ನಮಗೊಂದು ಪ್ರೈವೇಸಿ ಅನ್ನೋದೊಂದು ಇರುತ್ತೆ ಅನ್ನುವಂಥ ರೀತಿಯಾದಂತಹ ಮಾತುಗಳನ್ನ ಆಡಿದ್ರು. ಅಲ್ಲಿಗೆ ಎಲ್ಲೋ ಒಂದು ಕಡೆಯಲ್ಲಿ ಈ ಸಭೆ ರಾಜಕೀಯದ ಮಟ್ಟಿಗೆ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಮಟ್ಟಿಗೆ ಅತ್ಯಂತ ಮಹತ್ತರವಾದಂತಹ ಸಭೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಹಾಗಾಗಿನೇ ಸಹಜವಾಗಿ ಮಾಧ್ಯಮಗಳಿಗೂ ಗೊತ್ತಾಗ್ಬಿಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರು ಗರಂ ಆಗಿರುವಂತಹ ಸಾಧ್ಯತೆಯೂ ಕೂಡ ಕಾಣ್ತಾ ಇದೆ. ರಮ್ಯಾ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಕೆಪಿ.